ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಅನಂತಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ, ಇಲ್ಲದಲೆ ಶಿವ ತೊಡೆಯಲಿರುತ್ತೀರಿ, ಇಲ್ಲದಲೆ ಹರಿ ಎದೆಯೊಳಿರುತ್ತೀರಿ, ಇಲ್ಲದಲೆ ವಿಧಿ ನಾಲಿಗೆಯ ಮಾಡಿರುವೆ ಆಸನವ, ಇಲ್ಲದಲೆ ಜಗವೆಲ್ಲ ಮೋಹಿಪೆ ಸುಳ್ಳು ಎಂದೆನೆ ಮಾಯನಗೆಯು, ಹಲ್ಲು ಏಸವೇ ತಪ್ಪು ತಪ್ಪೆಂತೆಂದ ವಾಶಿಷ್ಟ ಅಂಥೇಳಿ ದೇವಿ ಪುರಾಣದೊಳಗೆ ಚಿದಾನಂದ ಅವಧೂತರು ಹೇಳ್ತಾರೆ. ಏನಂದ್ರೆ, ಒಂದು ಸಮಯದೊಳಗೆ ರಾಮಾಯಣದೊಳಗೆ ರಾಜ್ಯಸಭೆ ನಡೆದಿತ್ತು. ಆವಾಗ ರಾಮನ ಸನ್ನಿಧಾನದೊಳಗೆ ಎಲ್ಲ ಮಹಾತ್ಮರು ಸಹಿತ ತಮ್ಮ ತಮ್ಮ ಜ್ಞಾನದ ಒಂದು ಹೇಳಿಕೆಗಳನ್ನು ನೀಡಾಕತ್ತಿದ್ರು. ಆವಾಗ ದೇವಿ ಅಂದರೆ ಏನು ಅಂಥೇಳಿ ಚರ್ಚೆ ನಡೆದಿತ್ತು. ಆವಾಗ ಎಲ್ಲರೂ ದೇವಿ ಬಗ್ಗೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳ್ಕೊತ ಬಂದರು. ಆವಾಗ ವಶಿಷ್ಠರು ಒಂದು ಮಾತು ಹೇಳ್ತಾರೆ, ಏನಂದ್ರೆ ದೇವಿ ಅಂದರೆ ಅದು ಒಂದು ಮಾಯೆ ಅಂದ್ಬಿಡ್ತಾರವ್ರು. ಆವಾಗ ನೋಡ್ರಿ, ದೇವಿ ಜಗನ್ಮಾತೆ, ಆಕೆಗೆ ಮಾಯೆ ಅಂದ್ಬಿಟ್ರಲ್ಲ. ಆವಾಗ ಅಲ್ಲಿ ಒಂದು ಸುಂದರವಾದ ಘಟನೆ ಪವಾಡಾಗಿ ಹೋಗ್ಬಿಡ್ತಿತ್ತು. ಅಲ್ಲಿ ಏನಂತಂದ್ರೆ, ಒಬ್ಬಕಿ ಹೆಣಮಗಳು ಒಂದು ಕೂಸಿನ ತೊಗೊಂಡ ರಾಮನ ಸಭೆಗೆ ಬಂದ್ಬಿಡ್ತಾಳೆ. ಯಾರನಿ ಅಂತ ಕೇಳ್ತಾರೆ. ನಾನು ವಶಿಷ್ಠನ ಹೆಂಡತಿ ಅಂತಳಕ್ಕೆ. ಇದು ಕೂಸ ಅಂತಾರೆ, ಇದು ವಶಿಷ್ಠಂದು ನಂದು ಕೂಡಿದ ಕೂಸ ಅಂದ್ಬಿಡ್ತಾಳೆ. ಆವಾಗ ವಶಿಷ್ಠರಿಗೆ ವಿಚಿತ್ರ ಆಗ್ತೈತಿ, ಸಾಧ್ಯನೇ ಇಲ್ಲ, ನಾ ಈ ಹೆಣ್ಮಗಳಿಗೆ ಭೆಟ್ಟಿನೂ ಆಗಿಲ್ಲ, ಆ ಕೂಸು ಯಾರ್ದಂತ ನನಗೆ ಗೊತ್ತನೂ ಇಲ್ಲ ಅಂತ ವಶಿಷ್ಠರು ಎಷ್ಟು ಹೇಳ್ತಾರೋ ಆವಾಗ ಇದು ವಶಿಷ್ಠರದನ್ನ ಅನ್ನಾಕ ಪುರಾವೆಗಳನ್ನು ಸಾಕ್ಷಿಯನ್ನು ರಾಮನ ಕೈಯಾಗ ಕೊಡ್ತಾಳಕ್ಕೆ. ಅದನ್ನು ನೋಡಿ ಅದು ವಶಿಷ್ಠನ ಹೆಂಡತಿನ ಐಕಿ, ವಶಿಷ್ಠನ ಮಗಾನ ಅದು ಅನ್ನೋ ಲೆಕ್ಕಕ್ಕೆ ಬಂದ್ಬಿಡ್ತೈತೆ. ಆವಾಗ ವಶಿಷ್ಠರಿಗೆ ವಿಚಿತ್ರ ಆಗ್ತೈತಿ, ಹಿಂಗೆ ಯಾಕೆ ಆತು ಅಂಥೇಳಿ ಒಂದು ಸಾರಿ ಆ ಹೆಣ್ಮಗಳ ಕಡೆ ದಿವ್ಯ ದೃಷ್ಟಿಯಿಂದ ನೋಡ್ತಾರೋ, ಆ ಹೆಣ್ಮಗಳು ಬ್ಯಾರಿ ಯಾರೂ ಅಲ್ಲ, ಸಾಕ್ಷಾತ್ ಆದಿಶಕ್ತಿನೇ ಇರ್ತಾಳೆ ನೋಡ್ರಿ. ಆವಾಗ ಅವರಿಗೆ ಗೊತ್ತಾಗತೈತಿ, ನಾ ದೇವಿಯನ್ನು ಜಗನ್ಮಾತೆಯನ್ನು ಮಾಯಿ ಅಂದಕ್ಯಾರ ಸುಳ್ಳು ಅಂದಕ್ಯಾರ ತಪ್ಪು ಮಾಡಿದ್ನಿ ಅಂಥೇಳಿ ಅಕ್ಕಿನ ಪ್ರದಕ್ಷಿಣೆ ಮಾಡ್ಕೋತ ಒಂದು ಮಾತು ಹೇಳ್ತಾರೆ. ಏನಂದ್ರೆ, ಇಲ್ಲದಲೆ ಶಿವ ತೊಡೆಯಲ್ಲಿರುತ್ತೀರಿ, ಇಲ್ಲದಲೆ ಹರಿ ಎದೆಯೊಳಿರುತ್ತೀರಿ, ಇಲ್ಲದಲೆ ವಿಧಿ ನಾಲಿಗೆಯ ಮಾಡಿರುವೆ ಆಸನವ, ಇಲ್ಲದಲೆ ಜಗವೆಲ್ಲ ಮೋಹಿಪೆ ಸುಳ್ಳು ಎಂದೆನೆ ಮಾಯನಗೆಯು, ಹಲ್ಲು ಏಸವೆ ತಪ್ಪು ತಪ್ಪೆಂತೆಂದ ವಾಶಿಷ್ಟ ಅಂತ ಹೇಳಿದಂಗೆ, ಯವ್ವ ನೀ ಇಲ್ಲ ಆದರೆ ಪರಮಾತ್ಮನ ತೊಡೆ ಮೇಲೆ ಪಾರ್ವತಿಯಾಗಿ ಕುಂತಿ, ಯವ್ವ ನೀ ಇಲ್ಲ ಆದರೆ ವಿಷ್ಣುವಿನ ಹೃದಯದಲ್ಲಿ ಮಹಾಲಕ್ಷ್ಮಿಯಾಗಿ ಕುಳಿತಿ, ಯವ್ವ ನೀ ಇಲ್ಲ ಆದರೆ ಬ್ರಹ್ಮನ ನಾಲ್ಗಿ ಮೇಲೆ ಸರಸ್ವತಿಯಾಗಿ ಕುಂತಿ, ನಿನಗೆ ಮಾಯೆ ಅಂದ ನಾ ತಪ್ಪು ಮಾಡಿದನ್ವಾ, ನನ್ನ ಬಾಯಾಗಿನ ಹಲ್ಲೆಲ್ಲ ಉದುರಿ ಹೋದರೂ ಸಹಿತ ನನಗೆ ಪಶ್ಚಾತ್ತಾಪ ಇಲ್ಲ ಅಂಥೇಳಿ ತಾಯಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ ಕೂಡಲೇ ಆ ಕುಸಿನ ಸಹಿತವಾಗಿ ಆ ಹೆಣ್ಣುಮಗಳನ್ನು ಮಾಯಾಗಿ ಬಿಡ್ತಾಳೆ. ಹಿಂಗೆ ದೇವಿ ಅಂದರೆ ಹೆಂಗಿರ್ತಾಳೆ ಅಂತಂದ್ರೆ ವಿಚಿತ್ರ. ದೇವಿಗೆ ಯಾರು ನಂಬುತ್ತಾರಲ್ಲ ಅವ್ರು ಉದ್ಧಾರಾಗಿ ಹೋಗ್ತಾರೆ, ದೇವಿ ಸುಳ್ಳು ಅಂಥೇಳಿ ಯಾವ ಅಂತಾನಲ್ಲ ಅವ ಹಾಳಾಗಿ ಹೋಗ್ತಾನೆ ನೋಡ್ರಿ. ಹಂಗೆ ಈ ದೇವಿಯನ್ನು ಮಹಾತ್ಮರಲ್ಲಿನ ಕಾಣಬೇಕು ನೋಡ್ರಿ. ಆ ದೇವಿಯನ್ನು ಮಹಾತ್ಮರಲ್ಲಿ ಕಾಣಬೇಕು. ಅಂಥ ಮಹಾತ್ಮರು ಅನೇಕ ಜನ ನಮ್ಮ ಭಾರತ ದೇಶದೊಳಗೆ ಕರ್ನಾಟಕದೊಳಗೆ ಆಗಿ ಹೋಗಿದ್ದಾರೆ. ಯಾದಗಿರಿ ಜಿಲ್ಲೆ ಒಳಗೆ ಪರಮ ಪೂಜ್ಯರಾದಂಥ ಶ್ರೀ ವಿಶ್ವಾರಾಧ್ಯರು ನೋಡ್ರಿ, ಸುಕ್ಷೇತ್ರ ಅಬ್ಬಿ ತುಮಕೂರು, ಇವರನ್ನ ನಾವು ನೋಡಿ ತಿಳ್ಕೋಬೇಕು. ಏನಂತಂದ್ರೆ ದೇವಿ ಅಂದರೆ ಏನು, ಯೋಗಿ ಅಂದರೆ ಯಾರು ಅಂತ ಹೇಳಿದ್ದಾರೆ. ಈ ಅಬ್ಬೆ ತುಮಕೂರು ಪುಣ್ಯಕ್ಷೇತ್ರದಲ್ಲಿ ನೆಲೆಸಿರುವಂತಹ ಪೂಜ್ಯ ಸದ್ಗುರುಗಳಾದಂಥ ವಿಶ್ವಾರಾಧ್ಯರು ದೇವಿಯನ್ನು ಸಾಕ್ಷಾತ್ಕರಿಸಿಕೊಂಡಂತಹ ಪುಣ್ಯಾತ್ಮರು ನೋಡ್ರಿ. ಇವರು ಅವತಾರಿ ಪುರುಷರು, ಅವಧೂತರು, ಜಗದ್ಗುರುಗಳು ಎಲ್ಲವೂ ಸಹಿತ ಇವರಿಗೆ ಸಮನ್ವಯವಾಗುತ್ತದೆ. ಇವರು ಗಂವಾರ ಅಂತ ಹೇಳಿಕರ ಒಂದು ಹಳ್ಳಿ, ಗಂವಾರ ಗುಲ್ಬರ್ಗ ಜಿಲ್ಲಾ ಒಳಗೆ ಬರ್ತೈತಿ, ಜೀವರ್ಗಿ ತಾಲೂಕಿನೊಳಗೆ ಬರ್ತೈತಿ. ಆ ಗಂವಾರದೊಳಗೆ
ಬನದಯ್ಯ ಮತ್ತು ನೀಲಾಂಬಿಕೆ ಅನ್ನುವಂಥ ಜಂಗಮ ದಂಪತಿಗಳಿಬ್ಬರು ಪುಣ್ಯಾತ್ಮರು. ಅವರು ಉದರದಲ್ಲಿ ಜನಿಸಿದವರನ್ನ ಈ ವಿಶ್ವಾರಾಧ್ಯ ಸದ್ಗುರುಗಳು ನೋಡ್ರಿ. ಇವರು ಹುಟ್ಟಿದಾಗಿಂದನೂ ಇವರಿಗೆ ವೈರಾಗ್ಯದ ಕಡೆ ಅವರಿಗೆ ಲಕ್ಷ್ಯ. ವೈರಾಗ್ಯವನ್ನು ತಾಳಿ ಯಾವಾಗಲೂ ಸಹಿತ ತಮ್ಮೊಳಗೆ ತಾವಾಗಿದ್ದರು ನೋಡ್ರಿ. ಹೇಳ್ತಾರಲ್ಲ, ಮಲಗಿ ನೆನೆಯಲಿ ಬೇಕು ದೇವಿಯ, ನಿಲುತ ನೆನೆಯಲಿ ಬೇಕು ದೇವಿಯ, ಕುಳಿತು ನೆನೆಯಲಿ ಬೇಕು ನಡೆಯುತ್ತ ನೆನೆಯುತ್ತಿರಬೇಕು, ಒಲವಿನಲ್ಲಿ ಮಾತುಗಳ ನಾಡುತ್ತ ಲೊಲನೆ ನೆನೆಯಲಿ ಬೇಕು ಈ ಪರಿ, ಹಲವು ಕಾಲಿರಬೇಕು ಕಂಗಳ ಮುಚ್ಚಿ ಕೇಳೆಂದ ಅಂಥೇಳಿ ಚಿದಾನಂದ ಅವಧೂತರು ಹೇಳಿದಂಗೆ ಮಲ್ಕೊಂಡಾಗ ಕುಂತಾಗ ನಿಂತಾಗ ಆ ದೇವಿಯನ್ನು ಸ್ಮರಣೆ ಮಾಡ್ಕೊಂತ ಇದ್ದಂತಹ ಪುಣ್ಯಾತ್ಮರು ಅಂದ್ರೆ ಈ ವಿಶ್ವಾರಾಧ್ಯ ಸದ್ಗುರುಗಳು ನೋಡ್ರಿ. ಇವರನ್ನು ಸ್ಮರಣೆ ಮಾಡಿದರೆ ನಮ್ಮ ಜನ್ಮನೇ ಪಾವನವಾಗುತ್ತದೆ. ಇವರು ಮಾತನಾಡಿದಂಥ ಮಾತು ಸತ್ಯವಾಗಿದ್ದಾವೆ. ಇವರು ತಮ್ಮನ್ನು ನಂಬಿ ಬಂದಂಥ ಭಕ್ತರನ್ನು ಕಲ್ಪವೃಕ್ಷ ಕಾಮಧೇನುವಾಗಿ ರಕ್ಷಣೆ ಮಾಡ್ಕೊತ ಬಂದಂಥ ಮಹನೀಯರು. ಮತ್ತೊಂದು ವಿಶೇಷ ಐತಿ ಇವ್ರದ್ದು ಏನಂತಂದ್ರೆ, ಇವರು ಸಂಸಾರಸ್ಥರ್ರಿ. ಇವರಿಗೆ ತಕ್ಕದಾದಂಥ ಬಸವಾಂಬೆ ಅನ್ನುವಂಥ ಒಬ್ಬ ಪುಣ್ಯಾತ್ಮಳ ಜೊತೆಗೆ ಇವ್ರದ್ದು ಲಗ್ನನೂ ಆಗತೈತೆ ನೋಡ್ರಿ. ಗಂಡ ಹೆಂಡತಿ ಹೆಂಗಿದ್ರಪ್ಪ ಅಂತಂದ್ರೆ, ರಾಮಕೃಷ್ಣ ಪರಮಹಂಸರು ಮತ್ತು ಶಾರದಾ ದೇವಿಯವರಿದ್ರಲ್ಲ ಕಲ್ಕತ್ತಾದೊಳಗೆ, ಶರೀರಗಳು ಎರಡನ್ನು ನೋಡಿದಾಗ ಮಂದಿ ಗಂಡ ಹೆಂಡತಿನ ಅಂತಿದ್ರೆ ಖರೆ, ಒಳಗೆ ಮಾತ್ರ ತಾಯಿ ಮಕ್ಕಳ ಸಂಬಂಧಿತ್ತಲ್ಲ ಹಂಗಿದ್ರಂತ ನೋಡ್ರಿ. ಇವರಿಬ್ಬರು ಎಂಥೆಂಥ ಪುಣ್ಯಾತ್ಮರು ನಮ್ಮ ಭಾರತದೊಳಗೆ ಆಗಿದ್ದಾರೆ, ನಾವು ಎಷ್ಟು ಪುಣ್ಯಾತ್ಮರಪ್ಪ ಅಂತ. ಒಂದು ಸಾಧನೆಯನ್ನು ಸಾಧಿಸಬೇಕಾದ್ರೆ ನಮ್ಮ ಆತ್ಮವನ್ನು ಉನ್ನತವಾದಂಥ ಮಟ್ಟಕ್ಕೆ ತಗೊಂಡು ಹೋಗಿ ಅದನ್ನು ಪರಮಾತ್ಮನನ್ನಾಗಿ ಮಾಡಬೇಕು ಅಂತಂದ್ರೆ ಸನ್ಯಾಸಿನ ಆಗಬೇಕು, ಎಲ್ಲವನ್ನು ತ್ಯಾಗ ಮಾಡಬೇಕು ಅನ್ನುವಂಥ ಭಾವ ಇಲ್ಲ. ಶರೀರ ಮುಖ್ಯ ಅಲ್ಲ, ಮನಸ್ಸು ಮುಖ್ಯ ಅಂಥೇಳಿ ಕರ ತೋರಿಸಿಕೊಟ್ಟಂಥ ಇಂಥ ಪುಣ್ಯಾತ್ಮರನ್ನು ಸ್ಮರಿಸೋದಂದ್ರೆ ಒಂದು ದೊಡ್ಡ ಪುಣ್ಯ ನೋಡ್ರಿ. ಸಂಸಾರದೊಳಗೆ ಹುಟ್ಟಿ ಬಂದಿದ್ದೇವಪ್ಪ ಅಂದ್ರೆ ಸುಖ ದುಃಖ ಎಲ್ಲ ಬರ್ತಿರ್ತಾವ್ರಿ, ಅವತ್ತರ ಕಡೆ ಭಾಳ ಲಕ್ಷ್ಯ ಕೊಡೋಂಗಿಲ್ಲ. ಮತ್ತು ಏನು ಮಾಡೋದಪ್ಪ ಅಂದರೆ ನನಗೆ ನಿನ್ನನ್ನು ಸ್ಮರಿಸುವಂಥ ಭಾಗ್ಯವನ್ನು ಮಾತ್ರ ಅನುಗ್ರಹಿಸುವಂಥ ಅವನಂತೇಕನ ಬಿಡ್ಕೊಂಡು ಬಿಡೋದು ನೋಡ್ರಿ. ಪುಣ್ಯಾತ್ಮರು ಏನು ಮಾಡಿದ್ರಂತಂದ್ರೆ, ವಿಶ್ವಾರಾಧ್ಯ ಗುರುಗಳು ಶಾಖಾಪುರ ಅನ್ನುವಂಥ ಒಂದು ಊರೊಳಗೆ ಮೊತ್ತಲು ಗಿಡದ ಬುಡಕ್ಕೆ ಕುಂತ ಘೋರವಾದಂಥ ತಪಸ್ಸನ್ನು ಮಾಡ್ತಾರೆ ನೋಡ್ರಿ ದೇವಿಯನ್ನು ಕುರಿತು. ಆ ಮುತ್ತಲ ಗಿಡದ ಬುಡಕ್ಕೆ ಕುಂತು ತಪಸ್ಸನ್ನು ಮಾಡಿ ಆ ತಾಯಿಯನ್ನು ಸಾಕ್ಷಾತ್ಕರಿಸ್ಕೊಳ್ತಾರೆ ನೋಡ್ರಿ. ಅರೀರೈ ದೇಹದ ವಿಚಾರವ, ಮರೆಯದೈ ಜಾಗೃತ ಸುಸುಪ್ತಿಯ, ತ್ವರೈರೈ ಆಲಶ್ಯಮದ ಮಂದತ್ವಗಳನೆಂದ, ಕರೆಯಿರೈ ದೇವಿಯನು ಬಗೆ ಬಗೆ, ಸುರಿಯಿರೈ ಆನಂದ ಬಾಷ್ಪವ, ಬೆರೆಯಿರೈ ಮಹಾವಿದ್ಯೆಯಲ್ಲಿ ಮನವೆಂದುದಾಕಾಶ ಅಂಥೇಳಿ ಹರಿಹರ ಬ್ರಹ್ಮಾದಿಗಳು ಸಹಿತ ಆದಿಶಕ್ತಿಯನ್ನು ಕುರಿತು ಘೋರವಾದಂಥ ತಪಸ್ಸನ್ನು ಮಾಡಿದಾಗ ದೇವಿಯವರಿಗೆ ಲಘುನ ದರ್ಶನವನ್ನು ಕೊಡೋದಿಲ್ಲ. ಆವಾಗ ಮೂರು ಜನ ಕೂಡಿ ದುಃಖ ಮಾಡುವಾಗ ಅಲ್ಲಿ ಆಕಾಶವಾಣಿ ಆಗತೈತಿ ಏನಂತಂದ್ರೆ, ದೇಹದ ವಿಚಾರವನ್ನು ಅರಿರಿಪ, ದೇಹದ ವಿಚಾರ ಮರೆಯಿರೈ ಜಾಗೃತ ಸುಸುಪ್ತಿಯ, ಜಾಗೃತ ಸುಸುಪ್ತಿ ಸ್ವಪ್ನ ಅನ್ನುವಂಥ ಮೂರು ಅವಸ್ಥೆಗಳನ್ನು ಬಿಡಬೇಕು. ಆನಮಲ ಮಾಯಾಮಲ ಕಾರ್ಮಿಕ ಮಲ ಅನ್ನುವಂಥ ತ್ರೈಮಲಗಳನ್ನು ಹರ್ಕೊಳ್ಳಬೇಕು. ಆಲಸ್ಯ ಮತ್ತು ನಿದ್ರೆಯನ್ನು ತ್ಯಜಿಸಬೇಕು. ನಿರಾಹಾರಿಗಳಾಗಬೇಕು. ಘೋರವಾದಂಥ ತಪಸ್ಸನ್ನು ಆಚರಿಸಬೇಕು. ದೇವಿಯನ್ನು ಕೂಗಿ ಕರಿಬೇಕು. ಆಕೆ ಬರಲಿಲ್ಲ ಅಂತಂದ್ರೆ ಸಂತೋಷ ಪಡಬೇಕು. ಆವಾಗೂ ಆಕೆ ಬರಲಿಲ್ಲ ಅಂತಂದ್ರೆ ನೀ ಬರೋ ಮಠಾನ ಹೋಗೋದಿಲ್ಲ ಅಂಥೇಳಿ ದುಃಖವನ್ನು ಪಡಬೇಕು. ಕಣ್ಣೀರನ್ನು ಸುರಿಸಬೇಕು. ಬ್ರಹ್ಮ ವಿದ್ಯೆಯಲ್ಲಿ ಲೀನರಾಗಿ ಬ್ರಹ್ಮಸ್ವರೂಪಳಾದಂಥ ತಾಯಿಯನ್ನು
ಪ್ರತ್ಯಕ್ಷವಾಗಿ ಕಾಣಬೇಕು ಅಂಥೇಳಿಕಾರ ಆ ದೇವಿ ಪುರಾಣದೊಳಗೆ ಹೇಳಿದಂಗೆ ಒಂದು ಮುತ್ತಲ ಗಿಡದ ಬುಡಕ್ಕೆ ಕುಂತು ಶಾಖಾಪುರದೊಳಗೆ ದೇವಿಯನ್ನು ಸಾಕ್ಷಾತ್ಕರಿಸಿಕೊಂಡಂಥ ಪುಣ್ಯಾತ್ಮರು ಈ ವಿಶ್ವಾರಾಧ್ಯ ಸದ್ಗುರುಗಳು ನೋಡ್ರಿ. ಅದಕ್ಕೆ ಆ ತಾಯಿ ಭೆಟ್ಟಾದ ಕೂಡಲೇ ಆಕೆ ಏನು ಮಾಡ್ತಾಳೆ ಅಂತಂದ್ರೆ, ನಿನಗೆ ಏನು ಬೇಕಪ್ಪ ಅಂತ ಕೇಳ್ತಾಳೆ. ಆವಾಗ ವಿಶ್ವಾರಾಧ್ಯ ಗುರುಗಳು ಹೇಳ್ತಾರೆ, ನೀನೇ ಭೆಟ್ಟಾದ ಮೇಲೆ ಇನ್ನು ಕೇಳೋದು ಏನೈತಿ ಅಂತಾರೆ ಅವರು. ನಿನ್ನ ದರ್ಶನ ಭಾಗ್ಯಕ್ಕಿಂತಲೂ ಅಧಿಕವಾದಂತಹ ಸುಖ ಜಗತ್ತಿನೊಳಗೆ ಮತ್ತೆಲ್ಲೈತಿ? ಎಲ್ಲೂ ಇಲ್ಲ. ಅದಕ್ಕೆ ನಿನ್ನ ವಿಶ್ವರೂಪ ದರ್ಶನವನ್ನು ಮಾಡಿ ನಾ ಧನ್ಯನಾದೆ. ನನಗೇನು ಬೇಕಿನ್ನು? ಆವಾಗೂ ಕೇಳ್ತಾಳಕ್ಕೆ, ಮಠ ಬೇಕೋ, ರಥ ಬೇಕೋ, ಪಲ್ಲಕ್ಕಿ ಬೇಕೋ, ಬಂಗಾರ ಬೇಕೋ, ಜಾಗೀರ್ ಬೇಕೋ, ಎಷ್ಟು ಬೇಕು ಕೇಳಿಕೊಡ್ತೇನೆ ಅಂತ ಹೇಳ್ತಾಳೆ. ಆವಾಗ ಯವ್ವ ನನಗೆ ಏನೂ ಬೇಡ, ನಾ ಯಾವಾಗ ಕರಿದಿನೋ ಆವಾಗ ನನಗೆ ಬೆಟ್ಟೆಷ್ಟು ಆಗು ಅಂತ ಹೇಳಿಕಾರೆ ಬೇಡಿದಂತಹ ಪುಣ್ಯಾತ್ಮರು ಈ ಸದ್ಗುರುಗಳು. ತಥಾಸ್ತು ಅಂತ ಹೇಳಿಕಾರೆ ಅವ್ರ ತಲೆ ಮೇಲೆ ವರದ ಹಸ್ತವನ್ನು ಇಟ್ಟು ಆಶೀರ್ವಾದವನ್ನು ಮಾಡಿ ಹೋದಂತಹ ಪುಣ್ಯಾತ್ಮರು. ಜಗನ್ಮಾತೆ ಆಶೀರ್ವಾದ ಮಾಡಿ ಹೋಗಿದ್ಲಂತ ನೋಡ್ರಿ. ಎಷ್ಟು ತಪಸ್ವಿಗಳಿರಬೇಕು, ಎಷ್ಟು ಆತ್ಮ ಪರಿಶುದ್ಧವಾಗಿರಬೇಕು ಅವ್ರದ್ದು. ತಿರುಕನಂತೆ ಕಂದರು ಆತ ಮಹಾರಾಜ ಯೋಗಿ ಇದ್ದ, ಹರುಷದಿಂದಲೇ ಸರ್ವರನ್ನೂ ಸಮದೃಷ್ಟಿಲಿ ನೋಡಿದ್ದ. ಶರಣೆಂದು ಶಿಷ್ಯರು ಬಂದರೆ ಬೇಡಿದ್ದ ಕೊಡುತ್ತಿದ್ದ. ಕರುಣಾಮೂರ್ತಿ ಭಕ್ತರಿಗಾಗಿ ಹಲವು ರೂಪ ತೊಟ್ಟ ಅಂತೇಳ್ಕರ. ಎಷ್ಟೊಂದು ಪ್ರೀತಿಯಿಂದ ಸಿದ್ಧಾರೂಢ ಸದ್ಗುರುಗಳನ್ನು ಕೊಂಡಾಡಿದರು. ಕಾಣಾಕ ತಿರುಕನಂಗಂತ, ಆದರೆ ಬಂದವರಿಗೆ ಬೇಡಿದ್ದನ್ನು ಕೊಟ್ಟ. ಹೀಗಿದ್ರು ಈ ವಿಶ್ವಾರಾಧ್ಯ ಸದ್ಗುರುಗಳು. ಅವರು ತಮ್ಮ ಧರ್ಮಪತ್ನಿಯವರಾದಂತಹ ಬಸವಾಂಬೆಯವರನ್ನು ಕರ್ಕೊಂಡು ಮುಂಬೈಗೆ ಹೋಗಿದ್ರಂತ ನೋಡ್ರಿ. ಒಂದು ಸಾರಿ ಮಹಾರಾಷ್ಟ್ರದೊಳಗಿರುವಂಥ ಮುಂಬೈಗೆ ಹೋದರು. ಮುಂಬೈದೊಳಗೆ ಸಮುದ್ರದ ದಂಡಿ ಮೇಲೆ ಕುಂತು ಆ ಮುಂಬೈನ ಅಧಿದೇವತೆಯಾದಂತಹ ಮುಂಬಾದೇವಿಯನ್ನು ಕುರಿತು ಘೋರವಾದಂತಹ ತಪಸ್ಸನ್ನು ಮಾಡಾಕತ್ರು. ಆ ಮುಂಬಾದೇವಿಯನ್ನು ಅನುಗ್ರಹಿಸ್ಕೊಳ್ಬೇಕಂಥೇಳಿ ಅವರ ಧರ್ಮಪತ್ನಿಯಾದಂತಹ ಬಸವಾಂಬೆನೂ ಸಹಿತ ಅವ್ರನ್ನ ಬಿಟ್ಟು ಒಂದು ಸ್ವಲ್ಪ ದೂರ, ಒಂದು 100 ಮೀಟರ್ನಷ್ಟು ದೂರ, ಅವರೂ ಸಹಿತ ಒಂದು ವಸ್ತ್ರ ಹಿಡ್ಕೊಂಡು ಕುಂತಿದ್ರಂತ ನೋಡ್ರಿ. ಅವರು ಎಷ್ಟು ಶಕ್ತಿವಂತರಿದ್ದರಂತಂದ್ರೆ ತಮ್ಮ ಗಂಡ ಮಾಡುವಂತಹ, ತಮ್ಮ ಪತಿದೇವರು ಮಾಡುವಂತಹ ತಪಸ್ಸಾಧನೆಗೆ ತಾವೂ ಸಹಿತ ಕೈ ಜೋಡಿಸ್ತಿದ್ರು ಬಸವಾಂಬೆಯವರು. ಮುಂದೆ ಅವ್ರನ್ನ ಪರೀಕ್ಷೆ ಮಾಡೋಕ್ಕೂ ಏನೋ ಗೊತ್ತಿಲ್ಲ. ಸಮುದ್ರ ಜೋರು ತೆರಿ ಬಂದು ಉಕ್ಕಿ ಬಂದ ಕ್ಯಾರ ಆ ಸಮುದ್ರದ ದಂಡಿ ಮೇಲೆ ಕುಂತಹ ವಿಶ್ವಾರಾಧ್ಯ ಗುರುಗಳನ್ನು ಒಳಗೆ ಎಳ್ಕೊಂಡು ಹೋಗಿಬಿಡ್ತಿತ್ತು ಸಮುದ್ರ. ಅದನ್ನು ಸುಮ್ಮನೆ ನೋಡ್ಕೊತ ಕುಂತಹ ಬಸವಾಂಬಿಯವರು ಒಂದು ದಿವಸ ನೋಡಿದರು, 2 ದಿವಸ ನೋಡಿದರು, 3 ದಿವಸ ನೋಡಿದ್ರಂತ್ರಿ. ಹೊಳ್ಳಿ ವಿಶ್ವಾರಾಧ್ಯರೇ ಬರಲೇ ಇಲ್ಲ. ಮತ್ತಾರೇ ಆಗಿದ್ರೆ ಏನಕ್ಕಿತ್ತು ಹೇಳ್ರಿ? ತಮ್ಮ ಗಂಡ ಕಣ್ಣು ಮುಂದನ ಸಮುದ್ರದೊಳಗೆ ನೀರು ಪಾಲಾದ್ರೆ ಏನಾಗಿರಬಾರ್ದು. ಆದ್ರೂ ಸಹಿತ ಧೈರ್ಯದಿಂದ ತಮ್ಮ ಪತಿದೇವರ ಸ್ಮರಣೆ ಮಾಡ್ಕೊತ 3 ದಿವಸ ದಾರಿ ಕಾದ್ರಂತೆ. ಆವಾಗ ತಮ್ಮ ಕೈಯೊಳಗಿದ್ದಂತಹ ವಸ್ತ್ರವನ್ನು ತಗೊಂಡು ಸಮುದ್ರ ದೇವನಿಗೆ ಹೇಳಿದ್ರಂಥ ಸಮುದ್ರ ದೇವ, ಸರ್ವ ಪಾಪಗಳನ್ನು ಪರಿಹರಿಸುವಂಥ ಎಲ್ಲ ನದಿಗಳನ್ನು ಕೂಡಿಸಿಕೊಂಡು ಆ ಸಂಗಮ ಸ್ಥಾನವಾದಂಥ ನಿನ್ನಲ್ಲಿ ಒಂದು ಅರಿಕೆಯನ್ನು ಮಾಡ್ತೀನಿ, ಮತ್ತು ಒಂದು ನಿನಗೆ ಆಜ್ಞೆಯನ್ನು ಮಾಡ್ತೀನಿ. ಏನಂದರೆ ನನ್ನ ಗಂಡನ್ನು ನನಗೆ ಹೊಳ್ಳಿ ಕೊಡು, ಪ್ರಾರ್ಥನೆ ಮಾಡ್ತೀನಿ. ಒಂದು ವೇಳೆ ನನ್ನ ಗಂಡನ್ನು ಹೊಳ್ಳಿ ನೀ ಕೊಡಲಿಲ್ಲ ಅಂದರೆ ನನ್ನ ಪತಿವ್ರತ ಶಕ್ತಿಯಿಂದ ಸಮುದ್ರ ದೇವ ನಿನ್ನನ್ನು ಸುಟ್ಟ ಭಸ್ಮ ಮಾಡ್ತೀನಿ ಅಂದ್ಲಕ್ಕಿ. ಬಸವಾಂಬೆ ನೋಡ್ರಿ ಎಷ್ಟು ಶಕ್ತಿವಂತಳು ಇದ್ರ ಅಂತ ಹೇಳಿಕಾರ ತಿಳ್ಕೊಡ್ರಿ. ವಿಶ್ವಾರಾಧ್ಯರ ಧರ್ಮಪತ್ನಿ. ಆವಾಗ ಸಾಕ್ಷಾತ್ ಸಮುದ್ರ ದೇವ ಬಂದು ಬಸವಾಂಬೆಯವರಿಗೆ ನಮಸ್ಕರಿಸಿ, ನಿಮ್ಮ ಪತಿದೇವರಾದಂಥ ಸದ್ಗುರು ವಿಶ್ವಾರಾಧ್ಯರು ಯಾವ ಆನಂದದೊಳಗದಾರಂದ್ರೆ ಈಗ ಬ್ರಹ್ಮಾನಂದದೊಳಗದಾರ. ಅತ್ಯಂತ ಹಸಿದಂಥ ಕೂಸು ತಾಯಿಯ ಮೊಲೆಯನ್ನು ಕುಡಿಯುವಾಗ ಅನುಭವಿಸುವ ಸುಖವನ್ನು ನನ್ನ ಈ ಸಮುದ್ರದಲ್ಲಿ ಪಡಿತಾ ಇದ್ದಾರೆ.
ಇನ್ನು ಒಂದು ಕ್ಷಣದೊಳಗೆ ಅವರನ್ನು ಕಳಿಸ್ಕೊಡ್ತೀನಿ ಅಂತ ಹೇಳಿಕಾರ ಅವ್ರಿಗೆ ಶಿರಬಾಗಿ ನಮಗಿಸಿ ಹೋಗಿದ್ದಂಥ ಮುಂದೆ ಅದೇ ಸಮುದ್ರದ ತೆರಿ ಮೇಲೆ ಕುಂತು ವಿಶ್ವಾರಾಧ್ಯ ಗುರುಗಳು ತಮ್ಮ ಪತ್ನಿಯನ್ನು ಬಂದು ಸೇರ್ತಾರೆ. ಹಿಂಗೆ ಅಂತಹ ಪುಣ್ಯಾತ್ಮರಿಗೆ ಧರ್ಮ ಪತ್ನಿ ಆಗಬೇಕಂದ್ರೆ ಆ ತಾಯಿನೂ ಎಷ್ಟು ಪುಣ್ಯಾತ್ಮಳು ಇರಬೇಕು ಅದನ್ನು ನಾವು ತಿಳ್ಕೊಬೇಕಾಯ್ತು ನೋಡ್ರಿ. ಅದಕ್ಕೆ ಹಿಂಗೆ ಅನೇಕ ಲೀಲೆಗಳನ್ನು ಮಾಡ್ಕೋತ ಮಾಡ್ಕೋತ ಕಡೀಕೆ ಸಂಚಾರ ಮಾಡ್ಕೊತ ಮಾಡ್ಕೊತ ಏನು ಮಾಡ್ತಾರಪ್ಪ ಅಂತಂದ್ರೆ ಇವರು ಅಬ್ಬಿ ತುಮಕೂರು ಅನ್ನುವಂಥ ಪುಣ್ಯಕ್ಷೇತ್ರ ಈಗೇನು ನೆಲೆಸಿದಾರಲ್ಲ ಆ ಕಡೆ ಬರ್ತಾರೆ. ಅಲ್ಲಿ ಅಬ್ಬಿ ತುಮಕೂರಿನೊಳಗೆ ಶಂಕರಗೌಡರು ಅಂತ ಹೇಳಿಕಾರ ಒಬ್ಬರು ಪುಣ್ಯಾತ್ಮರಿದ್ದರು. ಅವ್ರಿಗೆ ಮದುವೆಯಾಗಿ ಭಾಳ ದಿವಸ ಆಗಿತ್ತು, ಮಕ್ಕಳಾಗಿದ್ದಿಲ್ಲ. ಆವಾಗ ಅವರು ಸ್ವಪ್ನ ಬೀಳ್ತೈತ್ರಿ ಒಂದು ಶಂಕರಗೌಡರಿಗೆ, ಅಬ್ಬಿ ತುಮಕೂರಿನ ಶಂಕರಗೌಡ್ರಿಗೆ ಒಂದು ಸ್ವಪ್ನ ಬೀಳ್ತೈತೆ. ಆ ಸ್ವಪ್ನದೊಳಗೆ ಏನಪ್ಪ ಅಂತಂದ್ರೆ ನಿನಗೆ ಒಬ್ಬ ದಿಗಂಬರ ಸ್ವಾಮಿಯ ದರ್ಶನವಾಗತೈತಿ, ಆ ದಿಗಂಬರ ಸ್ವಾಮಿಯಿಂದನೇ ಅವನ ಕೃಪಾಶೀರ್ವಾದದಿಂದ ನಿನಗೆ ಸಂತಾನ ಪ್ರಾಪ್ತಿಯಾಗತೈತಿ, ಆ ದಿಗಂಬರ ಸ್ವಾಮಿಯನ್ನು ಗುರುತು ಹಿಡ್ಕೊಳ್ಳೋದು ನಿನಗೆ ಬಿಟ್ಟಿದ್ದು ಅಂತ ಸ್ವಪ್ನ ದೃಷ್ಟಾಂತವಾಗತೈತೆ ನೋಡ್ರಿ. ಆವಾಗ ಆ ಶಂಕರಗೌಡರು ಅದೇ ಧ್ಯಾನದೊಳಗಿದ್ದಾಗ ಆ ಊರಿಗೆ ಸದ್ಗುರುಗಳಾದಂಥ ವಿಶ್ವಾರಾಧ್ಯರು ಬಂದರು ನೋಡ್ರಿ. ಆವಾಗ ಅಬ್ಬೆ ತುಮಕೂರಿಗೆ ಬಂದಾಗ ಆ ಶಂಕರಗೌಡರು ಸಂತೋಷಭರಿತರಾಗಿ ನನ್ನ ಸ್ವಪ್ನದೊಳಗೆ ಹೇಳಿದಂಥ ಮಹಾತ್ಮರು ಇವರ ಅಂಥೇಳಿ ಅವರ ಸಾಷ್ಟಾಂಗ ನಮಸ್ಕಾರ ಮಾಡಿ ಯಪ್ಪ ನಮ್ಮ ಮನೆಗೆ ನೀವು ಬರಬೇಕು ಅಂತ ಹೇಳಿಕಾರ ಅವರನ್ನು ಒತ್ತಾಯ ಮಾಡಿ ಜುಲ್ಮಿಯಿಂದ ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾರೆ. ಆ ಗೌಡನ ಪರೀಕ್ಷೆ ಮಾಡೋಕ್ಕೂ ಏನು ವಿಚಿತ್ರವಾದಂಥ ವರ್ತನೆಯನ್ನು ಮಾಡ್ತಾರೆ. ಆ ಗೌಡ್ರಿಗೆ ಸಿಟ್ಟು ಬರೋ ಹಂಗೆ ಹೊಲಸು ಹೊಲಸು ಬೇಗಳ ಬೈತಾರೆ, ಅವ್ರನ್ನ ಹೊಡೆಯಕ್ಕೆ ಹೋಗ್ತಾರೆ, ಅವ್ರಿಗೆ ಒಟ್ಟು ಸಿಟ್ಟಿಗೆ ಬಸಾಕ ಪ್ರಯತ್ನ ಮಾಡ್ತಾರೆ. ಆದರೆ ಆತ್ಮನಿಷ್ಠೂರರಾದಂತಹ ಪವಿತ್ರ ಹೃದಯವಂತರಾದಂತಹ ಶಂಕರಗೌಡರು ಅದನ್ನೆಲ್ಲ ನಕ್ಕೊಂತ ಸಹಿಸ್ಕೊಂತ ಸದ್ಗುರುಗಳ ಸೇವೆಯನ್ನು ಭಕ್ತಿಯಿಂದ ಮಾಡ್ತಾರೆ. ಆವಾಗ ಅವರ ಕೃಪಾದೃಷ್ಟಿಯಿಂದನೇ ಆ ಶಂಕರಗೌಡರ ವಂಶ ವೃದ್ಧಿಯಾಯಿತು, ಅವರಿಗೆ ಸಂತಾನ ಪ್ರಾಪ್ತಿಯಾಯಿತು. ಹಿಂಗೆ ಆ ಪುಣ್ಯಕ್ಷೇತ್ರವಾದಂತಹ ಅಬ್ಬಿ ತುಮಕೂರಿನೊಳಗೆ ನೆಲೆಸಿರುವಂತಹ ಪರಮ ಪೂಜ್ಯ ಸದ್ಗುರುಗಳಾದಂತಹ ವಿಶ್ವಾರಾಧ್ಯರು ಇವತ್ತಿನ ಮಠಾನೂ ಸಹಿತ ತಮ್ಮ ತಮ್ಮ ಒಂದು ಬಂದಂಥ ಭಕ್ತರನ್ನು ಉದ್ಧಾರ ಮಾಡ್ಕೊತ ಅವರ ದೇಹವನ್ನು ತ್ಯಜಿಸಿನ 70 ವರ್ಷ ಗತಿಸಿ ಹೋಗಿದ್ದಾವೆ. ಈಗಾಗಲೇ ಇವತ್ತಿನ ಮಠಾನು ಸಹಿತ ಬಂದಂಥ ಭಕ್ತರನ್ನು ಅನುಗ್ರಹಿಸುವಂಥ ಕಲ್ಪವೃಕ್ಷ ಕಾಮಧೇನುವಾಗಿ ಮೆರೆಯಕತ್ತಾರ. ಅದಕ್ಕಾಗಿ ಅಂತಹ ಸದ್ಗುರುವಿನ ಸ್ಮರಣೆಯನ್ನು ನಾವೆಲ್ಲರೂ ಸಹಿತ ಭಕ್ತಿಯಿಂದ ಮಾಡೋಣ. ಅತ್ಯಂತ ವೈಭವೋಪಿತವಾದಂತಹ ಒಂದು ಜಾತ್ರಾ ಮಹೋತ್ಸವವನ್ನು ಈಗಿನ ಪೀಠಾಧಿಪತಿಗಳು ಸದ್ಗುರುಗಳು ವಿಜೃಂಭಣೆಯಿಂದ ನೆರವೇರಿಸಿ ಅವರ ಸ್ಥಾನದೊಳಗೆ ಕುಂತ ನಮ್ಮೆಲ್ಲರನ್ನೂ ಸಹಿತ ಆಶೀರ್ವದಿಸಿಕ್ತಾರೆ. ಆ ಪೂಜ್ಯರ ಶ್ರೀಚರಣಗಳಿಗೂ ಸಹಿತ ಅನಂತ ಕೋಟಿ ವಂದನೆಗಳನ್ನು ಸಮರ್ಪಣೆ ಮಾಡಿ ಎಲ್ಲರ ಮೇಲೂ ಸಹಿತ ಸದ್ಗುರು ಕೃಪಾ ಇರಲಿ ಅಂತೇಳಿ ಬೇಡಿ ಇವತ್ತಿನ ಮಾತಿಗೆ ವಿರಾಮವನ್ನು ಕೊಡ್ತೇನೆ.